ಹಾಕಿ ಬಾ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಅಂದ್ರೆ ವಿಡಿಯೋ ಏನಂದ್ಲ ಅವಳು ಹಂಸಿಕಾ ಕರಿಮುದ್ದೆ ಅವಳು ಹೇಳಿದ ಡೈಲಾಗ್ ಹೇಳ ನೀನು. ಕರಿಮುದ್ದೆ ಕಚ್ಬಿಟ್ಟ ಕರಿ ಹೋಗ ಹಂಸಿಕನ. ಅವಳಿಗೇನು ಏ ಅದು ಸ್ಕೂಲ್ ನಲ್ಲಿ ಪೇಂಟಿಂಗ್ ಹೊಡಿತಾರಲ್ಲ ಅದ್ರ ಅದೇ ತಗೊಂಡು ಮಕ್ಕ ಕೊಡ್ಕಂತಿದ್ಯಾ ಕಣ್ಣಿಗಲ್ಲ ಹಾಕಂತೀನಿ ಬೇರೆ ಕಡೆಗೆ ಹಾಕು ಹಾಕೊಂಡ್ರೆ ಇವನ್ಗೊಂಚೂರು ಹೊಡಿರಪ್ಪ ಇವನ್ ಮಗ ನೋಡಿ ಹಿಂಗಿದೆ ಇವನ್ನೊಂದ್ ಸ್ವಲ್ಪ ಹೊಡೆದ್ಬಿಟ್ರೆ ಹಿಂಗೆ ನೋಡಿ ಹಿಂಗಿದೆ ಆಮೇಲೆ ಇಲ್ಲಿ ರೆಡಿ. ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ಇವಾಗ ಎಲ್ಲ ರೆಡಿ ಎಲ್ಲ ಆಗಿದ್ದೀವಿ ರಿಸೆಪ್ಷನ್ಗೆ. ಟೈಮು 8:45 ಆಗೋಗಿದೆ. ನಾವು 7:00 ಅಲ್ಲಿ ಇರ್ಬೇಕಿತ್ತು, ಬಟ್ ಲೇಟ್ ಆಗೋಯ್ತು ರೆಡಿ ಆಗೋ. 7:50 ಗೋಯಿಂಗ್ ಟು ಬಿ 8:00. ನಾಟ್ ಬ್ಯಾಡ್. 7:00 ಇರ್ಬೇಕು ಅನ್ಕೊಂಡಿದ್ವಿ, 1 hour ಲೇಟ್ ಆಗಿ ಹೋಗ್ತಾ ಇದೀವಿ. ನಾಟ್ ಬ್ಯಾಡ್. ಓಕೆ ಅಲ್ಲಿ ಹೋಗಿ ಎಲ್ಲಿ ಆಗ್ತಾ ಇರೋದು ನಾನು ಹೇಳಿ. ಮದ್ವೆ ಆಗ್ತಾ ಇರೋದು ಚುಂಚನಗಿರಿಯಲ್ಲಿ, ಚೌಲ್ಟ್ರಿಯಲ್ಲಿ. ಸೊ ಈ ಟೈಮಲ್ಲಿ ಏನು ಚುಂಚನಗಿರಿ ಎಕ್ಸ್ಪ್ಲೋರ್ ಮಾಡಕ್ ಆಗಲ್ಲ, ನೋಡೋಣ. ಆದ್ರೆ ಟೈಮ್ ಆದ್ರೆ ನಾಳೆ ಡೇ ಟೈಮಲ್ಲಿ, ಇಲ್ಲಾಂದ್ರೆ ವೀಕೆಂಡ್, ಎನಿವೇಸ್ ವೀಕೆಂಡ್ ತನಕ ಇರ್ತೀವಿ. ಯಾವತ್ತಾರು ಒಂದಿನ ಎಕ್ಸ್ಪ್ಲೋರ್ ಮಾಡ್ತೀವಿ. ಚೌಲ್ಟ್ರಿಗೆ ಹೋದ್ಮೇಲೆ ನೋಡೋಣ. ಮದ್ವೆ ನಾನು ಅಯ್ಯೋ ಬೆಳಗ್ಗೆಯಿಂದ ಹೇಳ್ಕೊಂಡು ಬಂದಿದ್ದೀನಿ. ನನ್ನ ತಮ್ಮನ ಮದ್ವೆ, ಏಕೈಕ ತಮ್ಮ ನನಗಿರೋದು, ಏಕೈಕ ಅಣ್ಣ ಏಕೈಕ ತಮ್ಮ. ತಮ್ಮ ಅಂದ್ರೆ ನನ್ನ ಚಿಕ್ಕಮ್ಮನ ಮಗ. ನಮ್ಮ ಮದ್ವೆ ಇವತ್ತು. ಇಷ್ಟೊತ್ತು ರಿಸೆಪ್ಷನ್ ಸಂಭ್ರಮ ಆಯ್ತು. ಅನ್ಫಾರ್ಚುನೇಟ್ಲಿ ಏನು ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ, ಯಾಕಂದ್ರೆ ಜೋರಾಗಿ ಸಾಂಗ್ಸ್ ಹಾಕ್ಬಿಟ್ಟಿದ್ರು, ಜೊತೆಗೆ ಡೋಲು ಬಡಿತಾ ಇದ್ರು, ಏನೇ ಮಾತಾಡಿದ್ರು ಕೇಳಿಸ್ತಾ ಇಲ್ಲ. ಈಗ ಫುಲ್ ಗಲಾಟೆ ಇದೆ, ಜೊತೆಗೆ ಫ್ಯಾನ್ ಸೌಂಡ್ ಬೇರೆ ಬರ್ರ ಅಂತ ಬರ್ತಾ ಇದೆ. ಸೌಂಡ್ ಏನ್ ಪ್ರಾಬ್ಲಮ್ ಇಲ್ಲ, ಅವಾಗಾದ್ರೆ ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ರಲ್ಲ ಅದು ಹೆವಿ ಸೌಂಡ್, ಅದು ಅಲ್ದ್ರೆ ಮಾಡಿದ್ರು ಏನು ಕೇಳಿಸೋದಿಲ್ಲ. ಎರಡನೇದ್ ಮಾಡಿದ್ರು ಕಾಪಿರೈಟ್ ಬಿಡುತ್ತೆ, ಏನ್ ಉಪಯೋಗ ಅದ್ರಲ್ಲಿ. ಅದ್ರಿಂದ ಏನು ಮಾಡಿಲ್ಲ. ಮದುವೆ ಗಂಡು ಹೆಣ್ಣು ಫುಲ್ ನೋಡಿ ಚಮಕ್ ಚಮಕ್ ತರ ಇದಾರೆ, ಚಮಕ್ ಚೆಲ್ಲು ಆಗ್ಬಿಟ್ಟವ್ರೆಲ್ಲ. ಪಾಪ ಮದ್ವೆ ಹುಡುಗ ಹುಡುಗರಿ ಊಟ ಆಯ್ತು, ಊಟ ತುಂಬಾ ಚೆನ್ನಾಗಿತ್ತು. ಹೆಂಗು ರೆಕಾರ್ಡ್ ಮಾಡಕ್ ಆಗಲ್ಲ, ಇಲ್ಲಿ ಕುತ್ಕೊಂಡು ಏನ್ ಮಾಡೋದು ಅನ್ಕೊಂಡು ಫಸ್ಟ್ ಪಂತಿಗೆ ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದ್ರದ್ದು ಬಿ ರೋಲ್ ಬರ್ತಿದ್ವಿ ನೋಡಿ, ಚೆನ್ನಾಗಿದೆ. ಇನ್ ಬಿಟ್ರೆ ಇನ್ನ ಆಲ್ಮೋಸ್ಟ್ ಟೈಮ್ ಎಷ್ಟಾಯ್ತು ಮನು? ಅಲ್ಲಿ 9:30. ಸೊ ಒಂದು ಟೈಮು 9:30 ಆಗಿದೆ ಇವಾಗ. ಇನ್ನೂ 1.5-2 hours ಆಲ್ಮೋಸ್ಟ್ ನಾವು ಇಲ್ಲೇ ಇರ್ಬೇಕಾಗತ್ತೆ. ಇನ್ನು ಇದು ರಿಸೆಪ್ಷನ್ ಎಲ್ಲ ಮುಗಿದ್ಮೇಲೆ ಇನ್ನೊಂದ್ ಸ್ವಲ್ಪ ಏನೋ ಕುತ್ಕೊಂಡು ಚಿಟ್ ಚಾಟಿಂಗ್ ಎಲ್ಲ ಇರತ್ತೆ. ಇನ್ನು ನೆಕ್ಸ್ಟ್ ಏನ್ ಪ್ರೋಗ್ರಾಮ್ ಇದೆಯೋ ಗೊತ್ತಿಲ್ಲ, ನೋಡ್ಬೇಕು. ನೋಡೋಣ. ಇನ್ನೂ ಜನ ಬರ್ತಾನೆ ಇದಾರೆ, ಹೋಗ್ತಾನೆ ಇದಾರೆ. ಸೂಪರ್ ಕ್ರೌಡ್ ಸೇರಿತ್ತು. ಮಜಾ ಅಂದ್ರೆ ಏನು ಅಂದ್ರೆ, ಅವಳು ಹಂಸಿಕಾ, ಅವಳ್ದು ನಮ್ಮ ಅಕ್ಕಂದು ಮನೋದು ಪ್ಲಸ್ ನಂದು ಲೈಕ್ ಯೂನಿಫಾರ್ಮ್ ತರ ಆಗೋಗ್ಬಿಟ್ಟಿದೆ. ಒಂದೇ ಕಲರ್, ಆಲ್ಮೋಸ್ಟ್ ಸಿಮಿಲರ್ ಕಲರ್, ಚೂರ್ಚೂರ್ ವೇರಿಯೇಷನ್ ಅಲ್ವಾ. ನಂದು ಮನೋದು ಅನ್ಫಾರ್ಚುನೇಟ್ಲಿ ಮ್ಯಾಚಿಂಗ್ ಆಗೋದು. ಇದು ವಾಟರ್ ಕಲರ್, ಮೊದ್ಲು ನಾವ್ ಹೇಳ್ತಾ ಇದ್ದಿದ್ದು ಸ್ಕೆಚ್ ಪೆನ್ ಅಲ್ಲಿ ವಾಟರ್ ಕಲರ್ ಕೊಡು, ವಾಟರ್ ಕಲರ್ ಕೊಡು. ಆಲ್ಮೋಸ್ಟ್ ರಿಸೆಪ್ಷನ್ ಮುಗಿತಾ ಬಂತು. ಸೊ ಇನ್ನೂ ಕೆಲವ್ರು ಬರೋರು ಇದಾರೆ, ಮೇನ್ಲಿ ನಮ್ಮ ಅಕ್ಕ ಬರ್ಬೇಕು. ನಮ್ಮ ಅಕ್ಕ ಅಂಡ್ ಫ್ಯಾಮಿಲಿ ಅವ್ರು ಬರ್ತಾ ಇದಾರೆ ಈಗ, ಅವರಿಗೋಸ್ಕರ ವೇಟಿಂಗ್. ಸಾಕಾದ ಕಾಣಿಸ್ತಾ ಇದ್ದೀನಂತೆ ನಾನು. ನೋಡು ನೋಡು, ಹೋಗು ಇವಾಗ ಹಂಗೆ. ಟಯರ್ಡ್ ಆಗೋದ್ವಿ.
ಇವಾಗ ಹೋಗಿ ಎಲ್ಲ ಫ್ರೆಶನ್ ಅಪ್ ಆಗಿ ಮಲ್ಕೊಂಡ್ರೆ ಪುನಃ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗ್ಬೇಕು ಚೌಟ್ರಿಗೆ. ಹಾಗಾಗಿ ಬೇಗ ಬೇಗ ಮಲ್ಕೋಬಿಡೋಣ ಅನ್ಕೊಂಡು ಎಸ್ಕೇಪ್ ಆಗಿ ಬಂದ್ಬಿಟ್ವಿ ನಾವು. ಮಲಗಿ ಬೇಗ ಎದ್ದು ಹೋಗೋದೇ ಇರೋದು ಇಂಪಾರ್ಟೆಂಟ್. ಈಗ ಮಲಗಿದ್ರೆ ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವಾಗ ಮಲಗ್ರೆ ಚೆನ್ನಾಗಿದೆ ಬರುತ್ತೆ, ಟಯರ್ಡ್ ಆಗೋಗ್ಬಿಟ್ಟಿದ್ಯಲ್ಲ ಹಾಗಾಗಿ. ಹಾಗಂತ ಹೇಳ್ತಾ ಗುಡ್ ನೈಟ್ ಎಲ್ರಿಗೂ.